जगन्माते के गुरुत्रेयरिगे मनस वंदनेयन्नु सल्लिस्ता श्री क्षेत्र होरनाडिनल्लि जगन्माते अप्पणेयंते संपन्नगोळ्ळुत्ता इरतक्कंत पुनप्रतिष्ठा स्वर्ण महोत्सव ब्रह्मकुंभाभिषेकद कार्यक्रमद अंगवागि इवत्तु अखिल कर्नाटक ब्राह्मण सभेय अध्यक्षरन्नु मत्तु एल्ल पदाधिकारिगळु ಮತ್ತು ಸಭೆಯ ಸರ್ವ ಸದಸ್ಯರ ಜೊತೆಯಲ್ಲಿ ವಿಚಾರ ವಿನಿಮಯವನ್ನು ಮಾಡುವ ಮುಖಾಂತರವಾಗಿ ಶಿಕ್ಷೇತ್ರದಲ್ಲಿ ಸಂಪನ್ನಗೊಳ್ಳತಕ್ಕಂತ ಈ ಪುನಃಪ್ರತಿಷ್ಠಾ ಸ್ವರ್ಣ ಮಹೋತ್ಸವ ಏಪ್ರಿಲ್ 22ನೇ ತಾರೀಕಿನಿಂದ ಏಪ್ರಿಲ್ 29ನೇ ತಾರೀಕಿನವರೆಗೆ ಕಾರ್ಯಕ್ರಮ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಸಮಾಜಮುಖಿ ಕಾರ್ಯಕ್ರಮಗಳು ಸಂಪನ್ನವಾಗ್ತಾ ಇದ್ದವೆ ಅದರಲ್ಲಿ ಮಹಾಗಣಪತಿ ಯಾಗ ಅನ್ನಪೂರ್ಣ ಮೂಲಮಂತ್ರ ललिता मूल मंत्र आदित्यादि नवग्रह होम रुद्र होम सहस्र चंडिका याग हीगे कोटि कुंकुमार्चने वेद पारायण भागवत पारायण देवी भागवत पारायण रामायण पारायण इतर हत्तु हलवु धार्मिक कार्यक्रम जोतेयल्लि सांस्कृतिकवागि सामाजिकवागि वैविध्यमयवाद कार्यक्रम आयोजन माडलागिदे अदर अंगवागि इवत्तु नम्म समाजक्के ई माहितियन्नु ನೀಡಬೇಕು ಅನ್ನುವಂತ ಸದುದ್ದೇಶವನ್ನು ಇಟ್ಟುಕೊಂಡು ಇವತ್ತು ಇಲ್ಲಿಗೆ ಬಂದು ಅಧ್ಯಕ್ಷರ ಮುಖಾಂತರವಾಗಿ ಸಮಾಜದ ಬಾಂಧವರ ಜೊತೆಯಲ್ಲಿ ಸಮಗ್ರವಾಗಿ ಈ ಮಾಹಿತಿಯನ್ನು ಹಂಚಿಕೊಳ್ಳತಕ್ಕಂತ ಅವಕಾಶವಾಗಿ ಬಂದಿದೆ ನಮ್ಮ ಅಪೇಕ್ಷೆ ಇಷ್ಟೇ ಇಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಶಿರೋಭಾಗವಾಗಿರತಕ್ಕಂತ ಈ ವ್ಯವಸ್ಥೆಯಿಂದ ಕರ್ನಾಟಕದ ಎಲ್ಲ ವಿಪ್ರರಿಗೆ ಈ ಎಲ್ಲ ಮಾಹಿತಿಗಳು ತಲುಪುವಂತ ವ್ಯವಸ್ಥೆ ಆಗಬೇಕು ಎಲ್ಲರೂ ಬಂದು ತಾಯಿಯ ಆ ಒಂದು ವಿಶೇಷವಾಗಿರತಕ್ಕಂತ ಸ್ವರ್ಣ ಮಹೋತ್ಸವ ಬ್ರಹ್ಮಕುಂಭಾಭಿಷೇಕದಲ್ಲಿ ಭಾಗವಹಿಸಿ ಆಯುಷ್ವಂತರಾಗಿ ಯಶವಂತರಾಗಿ ಕೀರ್ತಿವಂತರಾಗಿ ಅವರು ಬದುಕಿ ಬಾಳುವಂತ ಭಾಗ್ಯ ತಾಯಿಯ ದರ್ಶನ ಪಡೆದು ಅವಳ ಆಶೀರ್ವಾದದ ಪ್ರಸಾದವನ್ನು ಸ್ವೀಕರಿಸುವಂತ ಭಾಗ್ಯಕ್ಕೆ ಕಾರಣರಾಗಬೇಕು ಅನ್ನುವಂತ ಆಹ್ವಾನವನ್ನು ನೀಡುವ ಉದ್ದೇಶಕ್ಕಾಗಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ ತುಂಬ ಸಂತೋಷವಾಗಿದೆ ನಮ್ಮ ಆಹ್ವಾನವನ್ನು ಮನ್ನಿಸಿ ವಿವಿಧವಾದಂತ ಸೇವೆಯನ್ನು ಮಾಡುವಂತ ಭಾಗ್ಯ ಎಲ್ಲರಿಗೂ ಪ್ರಾಪ್ತವಾಗುವುದಕ್ಕೆ ಅಧ್ಯಕ್ಷರು ಕೂಡ ಒತ್ತನ್ನು ಕೊಟ್ಟು ಅವರು ಅದಕ್ಕೆ ಪೂರಕವಾಗಿರತಕ್ಕಂತ ಮಾಹಿತಿಗಳನ್ನು ಕೂಡ ಇವತ್ತು ಸಮಾಜದ ಮುಂದೆ ಹಂಚಿಕೊಂಡಿದ್ದಾರೆ ಒಟ್ಟಾರೆ ನಮ್ಮ ಸಮುದಾಯ ದೇವರ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಅತಿ ಹೆಚ್ಚು ತಮ್ಮನ್ನು ತೊಡಗಿಸಿಕೊಂಡು ಆ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅನ್ನುವುದು ನಮ್ಮ ಆಶಯ ಆ ಆಶಯದಂತೆ ಎಲ್ಲರೂ ಬನ್ನಿ ತಾಯಿ ದರ್ಶನ ಪಡೆಯಿರಿ ಆಶೀರ್ವಾದ ಪಡೆಯಿರಿ ಪ್ರಸಾದ ಪಡೆಯಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕಕ್ಕೆ ಮಂಗಳವಾಗಲಿ ಅಂತೇಳಿ ಶುಭ ಹಾರೈಸುತ್ತೇನೆ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಹೊರನಾಡಿನ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮಕರ್ತರಾದಂತ ಭೀಮೇಶ್ವರ ಜೋಶಿಯವರು ಈಗಾಗಲೇ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಪುನರ್ಪ್ರತಿಷ್ಠಾನದ ಕಾರ್ಯಕ್ರಮದ ವಿವರಗಳನ್ನು ಹೇಳಿದ್ದಾರೆ ಎಲ್ಲ ವಿಪ್ರ ಬಾಂಧವರು ಈ ಪುನರ್ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಡೆಯತಕ್ಕಂತ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲರೂ ಭಾಗವಹಿಸಿ ನಾವು ಅನ್ನಪೂರ್ಣೇಶ್ವರಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಈ ಮೂಲಕ ಹೇಳ್ಕೊತಾ ಇದ್ದೀನಿ ನಮಸ್ಕಾರ ಬಿಸ್ನೆಸ್ ಫೋರಂನ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಒತ್ತಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಮ್ಮೆ